ಹಾಯ್ ಎಲ್ಲರಿಗೂ, ಸುಮಾರು ಸತಿ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಚಿಕನ್ ಲಿವರ್ ಇದ್ದು ರೆಸಿಪಿ ಹಾಕಿ ಮ್ಯಾಮ್ ಅಂತ. ಸೊ ತುಂಬ ಸಮಯದಿಂದ ನೀವು ಕೇಳ್ತಾ ಇದ್ರಿ, ಹಾಗಾಗಿ ನಾನು ಇವತ್ತು ಹಾಕ್ತಾ ಇದ್ದೀನಿ. ಚಿಕನ್ ಲಿವರ್ ಇದ್ದು ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸುಲಭ, 10 ನಿಮಿಷದಲ್ಲೇ ಆಗುತ್ತೆ ಇದು, ಮತ್ತು ಇದು ತುಂಬ ಟೇಸ್ಟಿ ಕೂಡ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಓಕೆ, ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, 2 ಟೇಬಲ್ ಚಮಚದಷ್ಟು. 2 ಈರುಳ್ಳಿ, 2 ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, 1 ಗೆರೆಯಷ್ಟು. ಈಗ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು, ಅವಾಗ ಮಾತ್ರ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದು ಪೆಪ್ಪರ್ ಮಸಾಲದ್ದು. 1/2 ಚಮಚದಷ್ಟು ಅರಶಿನದ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಪುಡಿ, 1 ಚಮಚದಷ್ಟು ಜೀರಿಗೆ ಪುಡಿ, 2 ಚಮಚ ಕೊತ್ತಂಬರಿ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಲಿವರನ್ನು ಹಾಕ್ಕೊಳ್ಳೋಣ. ಸುಮಾರು 700 ಗ್ರಾಮ್ ಅಷ್ಟು ಲಿವರ್ ತಗೊಂಡಿದ್ದೀನಿ, ಎರಡು ಕೂಡ ಮಿಕ್ಸ್ ಉಂಟು. ಲಿವರ್ ಮತ್ತು ಇದು ಗಟ್ಟಿದು ಗಿಜರ್ಡ್ ಅಂತ ಹೇಳ್ತಾರೆ ನೋಡಿ, ಅದು ಮತ್ತು ಲಿವರನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ 10 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ನೀರು ಹಾಕ್ಲಿಕ್ಕೆ ಹೋಗಬೇಡಿ, ನೀರು ಹಾಕಿದರೆ ಚೆನ್ನಾಗಿ ಬರಲ್ಲ ನಿಮಗೆ ಲಿವರ್ ರೆಸಿಪಿ. ಅದರಷ್ಟಕ್ಕೆ ಇದು ಬೇಯಲಿ, 10 ನಿಮಿಷ ಬೆಂದ ನಂತರ ಮಿಕ್ಕಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಲಿವರ್ ಬೇಯ್ತಾ ಉಂಟು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಸುಮಾರು 1.5 ಟೇಬಲ್ ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ 2 ಟೇಬಲ್ ಚಮಚದವರೆಗೆ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿ ಬಂದಿದೆ, ನೋಡುವಾಗಲೇ ಗೊತ್ತಾಗುತ್ತೆ. ತುಂಬ ಸುಲಭದಲ್ಲಿ ಮಾಡ್ಬೋದು, ಮತ್ತು ಇದು ತುಂಬ ರುಚಿ ಕೂಡ ನೋಡಿ. ಈಗ ಲಿವರ್ ಚೆನ್ನಾಗಿ ಬೆಂದಿದೆ. ಈಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಚಿಕನ್ ಲಿವರ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಇದನ್ನು ಟೇಸ್ಟ್ ಮಾಡುವ ಸಮಯ ಯಾವ ರೀತಿ ಬಂದಿದೆ ಅಂತ ಟೇಸ್ಟ್ ಕೂಡ ಮಾಡೋಣ. ಓಕೆ, ಇದು ರೆಡಿಯಾಗಿದೆ, ಟೇಸ್ಟ್ ಮಾಡೋಣ, ಬನ್ನಿ. ಓಕೆ ನೋಡಿ, ರುಚಿಯಾದ ಚಿಕನ್ ಲಿವರ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಒಳ್ಳೆ ಘಮ ಬತ್ತ ಉಂಟು, ತುಂಬಾ ಚೆನ್ನಾಗಿದೆ. ಇದು ಬಾಯ್ಲ್ಡ್ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗುತ್ತೆ, ಮತ್ತು ರೈಸ್ ಚಪಾತಿ ಎಂತ ಬೇಡ, ಹೀಗೇ ತಿನ್ಬೋದು. ಒಂದು ಟೇಸ್ಟ್ ಮಾಡಿ ನೋಡ್ತೇನೆ ಯಾವ ರೀತಿ ಬಂದಿದೆ ಅಂತ. ಆಹಾಹಾ, ಬಾಯಲ್ಲಿ ನೀರು ಬರ್ತಾ ಉಂಟು. ಖಂಡಿತವಾಗ್ಲೂ ಈ ರೆಸಿಪಿನ ಮಾತ್ರ ನೀವು ಮಿಸ್ ಮಾಡಲೇಬೇಡಿ, ಇದನ್ನು ನೀವು ಟ್ರೈ ಮಾಡಲೇಬೇಕು. ಸೂಪರ್, ನೋ ವರ್ಡ್ಸ್, ಅಷ್ಟೊಂದು ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಬಾಯ್.